Good morning. Hello. Good morning. Welcome back to my channel, ಸ್ನೇಹಿತರೆ. ಸಾನು ಇದು ಸ್ನೋಮ್ಯಾನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ. ನಂದು ಸ್ನಾನ ಇವಾಗ ತಾನೇ ಆಗಿದೆ. ಸಾನು ನಂದು ಆದ್ಮೇಲೆ ಅವ್ರು ಹೋಗೋದು, ಇದು ಮಾಡ್ತಾ ಇದ್ರು, ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ, ಅದ್ರ ಸೌಂಡು ಬರ್ತಿರ್ಬೇಕು. ನಾ ತಿಂಡಿ ಯಾರ್ದು ಆಗಿಲ್ಲ. ಸೊ ಇದನ್ನ ತೋರಿಸೋದಕ್ಕೆ ಶುರು ಮಾಡಿದ್ರು, ಇದನ್ನ ತೋರಿಸ್ತೀನಿ ಮೊದಲು. ಅದೇನು ಸ್ನೋನಾ? ಕೆಳಗಡೆಯಿಂದ ಬೀಳ್ತಾ ಇದೆ. ಓ, ಸ್ನೋಫಾಲ್ ಆಗ್ತಾ ಇದೆ. ಸ್ನೋಫಾಲ್ ಆಗ್ತಾ ಇದೆ. ಸ್ನೋ ಮ್ಯಾನು, ಸ್ನೋದು ಗ್ಲೌಸ್, ಹ್ಯಾಟ್, ಒಂದೇ ಒಂದು ಮಿಸ್ಸಿಂಗ್ ಇದು. ನೀವು ಎರಡನೇ ಸಾರಿ ಮಾಡಿದ್ಲು ನೋಡಿ. ಆಗಲೇ ಏನೋ ಮಾಡ್ತಿದ್ಲು, ನಾನೇ ಏನೋ ಕೈ ಹಾಕ್ಬಿಟ್ಟು ಅದು ಹೊರಟೋಯ್ತು. ಫುಲ್ಲಿ ಹೊಸದಾಗಿ ಮಾಡಿದ್ಲು. ಇದು ಮಾಡೋ ತನಕ ನಾನು ಸ್ನಾನ ಮಾಡಲ್ಲ ಅಂತಿದ್ದಾಳೆ ಹುಡುಗಿ. ನಡಿ ಈಗ ಸ್ನಾನಕ್ಕೆ. ಹೇಗಿದೆ ಸಾನು? ನೀನು ಫೋಟೋ ಫ್ರೇಮ್ ಮಾಡಿದೆಯಲ್ಲ, ಅದೇ ನಮ್ಮದು ಡ್ಯಾಡದು, ಅದೆಲ್ಲರೂ ಸೂಪರ್ ಅಂತ ಹೇಳಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಥ್ಯಾಂಕ್ ಯು. ಸೋ ಸ್ವೀಟ್, ವೆರಿ ಕ್ರಿಯೇಟಿವ್, ವೆರಿ ಟ್ಯಾಲೆಂಟೆಡ್, ಸೂಪರ್ ಅಂದರು. ಹಿಂಗೇನೋ ಮಾಡಬೇಕಂತೆ. ಮಾಡ್ತೀಯಾ? ಏನೇನಾದರೂ. ಈಗ ಸಾನು ಬಂದ್ಲು, ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ತಿಂಡಿ ತಿನ್ಕೊಂಡು. ಲಿಪ್ಸ್ಟಿಕ್ಸ್ ಬಗ್ಗೆ ನೀವು ತುಂಬ ಜನ ಕೇಳಿದ್ರಿ, ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಬೇಸಿಸ್ ಮೇಲೆ, ಆ್ಯಂಡ್ ಅವತ್ತು ಮೀಶೋ ಹೌಲ್ ಮಾಡಿದಾಗ ಎಲ್ಲ ಸುಮಾರು ಸರಿ ಕೇಳಿದ್ದೀರಾ, ಅದೆಲ್ಲ ನೀವತ್ತು ಡೀಟೇಲಾಗಿ ಹೇಳ್ತೀನಿ. ನಾನು ಆಗಲೇ ಹೇಳಿದ್ದೆ ಲಿಪ್ಸ್ಟಿಕ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ. ಏನು ಅಂದರೆ, ನಾನು ಡೈಲಿ ಬೇಸಿಸ್ ಮೇಲೆ ಯಾವುದನ್ನು ಯೂಸ್ ಮಾಡ್ತೀನಿ, ಯಾವ ಶೇಡನ್ನು, ಆ್ಯಂಡ್ ಈಗ ರೀಸೆಂಟಾಗಿ ಮೀಶೋ ಹೌಲ್ ಮಾಡಿದ್ದೆ, ಅದರಲ್ಲಿ ಯಾವ್ದು ಯೂಸ್ ಮಾಡಿದ್ದೆ, ಸಾರಿ ಡ್ರೇಪಿಂಗ್ ಮಾಡಿದಾಗ, ಈಗ ಫೆಸ್ಟಿವಲ್ಸ್ ಆಯಿತು, ಆ ಫೆಸ್ಟಿವಲ್ನ ನಾನು ಯಾವ್ದು ಯೂಸ್ ಮಾಡಿದ್ದೆ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ದೆ. ನಾನು ಯೂಶ್ವಲಿ 1, 2 or 3 ಲಿಪ್ಸ್ಟಿಕ್ಸ್ನ ಮಿಕ್ಸ್ ಮಾಡಿರ್ತೀನಿ. ಹೇಗೆ ಅಂತ ತೋರಿಸ್ತೀನಿ. ಯಾಕೆ ಅಂದರೆ ನನಗೆ ನನ್ನ ಲಿಪ್ ಬಂದು ಸ್ವಲ್ಪ ಇಲ್ಲೆಲ್ಲ ಡಾರ್ಕ್ ಇದೆ, ಮಧ್ಯ ಮಾತ್ರ ಲೈಟ್ ಇದೆ. ಈಗ ನಾನು ಜಸ್ಟ್ ಲಿಪ್ ಬಾಮ್ ಹಚ್ಚಿದ್ದೀನಿ, ಏನೂ ಹಚ್ಚಿಲ್ಲ. ಲಿಪ್ಸ್ಟಿಕ್ಸು ಕೆಲವರು ಪ್ರಿಫರ್ ಮಾಡ್ತಾರೆ, ಕೆಲವರು ಪ್ರಿಫರ್ ಮಾಡೋದಿಲ್ಲ. ಯಾರು ಪ್ರಿಫರ್ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ನಾನು ಹೇಳ್ತಾ ಇರೋದು ಅಂತ ತಿಳ್ಕೊಳ್ಳಿ. ಯಾರು ಯೂಸ್ ಮಾಡೋದಿಲ್ವೋ, ಐ ಆಮ್ ನಾಟ್ ಫೋರ್ಸಿಂಗ್ ಎನಿ ಒನ್, ಯಾಕಂದರೆ ನೀವು ತಗೊಳ್ಳಿ ಅಂತಲೂ ನಾನು ಹೇಳ್ತಾ ಇಲ್ಲ. ಯಾರು ಯೂಸ್ ಮಾಡ್ತಾರೋ ಅವ್ರು ಹೇಗೆ ಚೂಸ್ ಮಾಡಬೇಕು ಲಿಪ್ಸ್ಟಿಕ್ಸ್ನ ಅನ್ನೋದನ್ನು ಕೂಡ ತಿಳಿಸ್ತೀನಿ. ನಾನು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಯಾವ ಥರ ಚೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಯೂಶ್ವಲಿ ಎಲ್ಲರ ಲಿಪ್ ಆಲ್ಮೋಸ್ಟ್ ಶೇಡ್ಸ್ ಎಲ್ಲನೂ ಬ್ರೌನ್, ಪಿಂಕ್, ರೆಡ್, ಆರೆಂಜ್, ಈ ಶೇಡ್ಸಲ್ಲೇ ಇರುತ್ತೆ, ಲೈಟ್ ಡಾರ್ಕ್. ಸೊ ನಿಮ್ಮ ಲಿಪ್ ಕಲರ್ ಯಾವುದಿದೆಯೋ ನಿಮ್ಮ ಡೈಲಿ ವೇರ್ಗೆ ಅದೇ ಕಲರ್ದು ತೊಗೊಳ್ಬೇಕು. ಹೇಗೆ ಅಂದರೆ, ನೀವು ಲಿಪ್ಸ್ಟಿಕ್ ಹಚ್ಚಿದ್ರೂ ಹಚ್ಚಿದಾರೋ ಇಲ್ವೋ ಅನ್ನೋ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು, ಆ ಥರ ಇರಬೇಕು. ಫಂಕ್ಷನ್ಸ್ಗಳಿಗಾದರೆ ನಾವು ಬೋಲ್ಡ್ ಮೇಕಪ್ ಮಾಡಿರ್ತೀವಿ, ಬೋಲ್ಡ್ ಡಾರ್ಕ್ ಡ್ರೆಸ್ಗಳು ಹಾಕಿರ್ತೀವಿ, ಆವಾಗ ಡಾರ್ಕ್ ಲಿಪ್ಸ್ಟಿಕ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿರಬೇಕಾದ್ರೆ ಅಥವಾ ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಡೈಲಿ ಬೇಸಿಸ್ ಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡೋರು ಎಲ್ಲರೂ ನ್ಯೂಡ್ ಕಲರಲ್ಲಿ ಯೂಸ್ ಮಾಡಬೇಕು. ನ್ಯೂಡ್ ಇನ್ ದ ಸೆನ್ಸ್ ನಿಮ್ಮ ಲಿಪ್ ಕಲರ್. ಡೈಲಿ ಬೇಸಿಸ್ ಮೇಲೆ ಟಿಂಟೆಡ್ ಲಿಪ್ ಬಾಮ್ಸ್ನ ಯೂಸ್ ಮಾಡ್ಬೋದು, ಬಟ್ ಸ್ಟಿಲ್ ನಿಮಗೆ ಲಿಪ್ಸ್ಟಿಕ್ಸೇ ಬೇಕು ಅನ್ನೋ ಆಗಿದ್ರೆ ಲಿಪ್ ಕಲರ್ ಇರೋದನ್ನೇ ಯೂಸ್ ಮಾಡಿ. ಆಗ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಇವ್ರು ಹಚ್ಚಿದಾರೋ ಇಲ್ವೋ ಅಂತ. ನೀವು ಈ ಥರ ಡೈಲಿ ವೇರ್ ಡ್ರೆಸ್ಗೆ ಅಥವಾ ಡೈಲಿ ವೇರ್ಗೆ ನೀವು ಡಾರ್ಕ್ ಕಲರ್ ಲಿಪ್ಸ್ಟಿಕ್ಕು, ಫಂಕ್ಷನ್ಸ್ಗೂ ಡಾರ್ಕ್ ಕಲರ್ ಲಿಪ್ಸ್ಟಿಕ್ಕು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ವೇರಿಯೇಷನ್ ಇರಬೇಕಲ್ವಾ. ಸೊ ಈಗ ನಾನು ಬರೀ ಲಿಪ್ ಬಾಮ್ ಹಚ್ಚಿದ್ದೀನಿ. ನಾನು ಡೈಲಿ ಬೇಸಿಸ್ ಮೇಲೆ ಯಾವ ಲಿಪ್ ಶೇಡ್ನ ಯೂಸ್ ಮಾಡ್ತೀನಿ ಅಂದರೆ, ಇದು NYBEDU ಲಿಪ್ ಕ್ರೇಯಾನ್. ಇದು ಬ್ರೌನ್ ಶೇಡಲ್ಲಿದೆ, ಆಲ್ಮೋಸ್ಟ್ ನನ್ನ ಲಿಪ್ ಕಲರೇ ಇದೆ ನೋಡಿ. ಎಲ್ಲೋ ಸ್ವಲ್ಪ ಚೇಂಜ್ ಕಾಣುತ್ತೆ ಹೊರತು ಜಾಸ್ತಿ ಇಲ್ಲ. ಈ ಥರ ಹಚ್ಚೋದ್ರಿಂದ ಈವನ್ ಆಗಿ ಕಾಣುತ್ತೆ. ಸೊ ಒಂದು ಡೆಫಿನೇಷನ್ ಕೊಟ್ಟಾಗುತ್ತೆ ಫೇಸ್ಗೆ. ಇದು ಬಿಟ್ಟರೆ ನಾನು ಈಗ ಮೀಶೋ ಹಾಲ್ ಮಾಡಿದ್ದೆ, ಅದರಲ್ಲಿ ನಾನು ಯಾವುದನ್ನು ಯೂಸ್ ಮಾಡಿದ್ದೆ ಅನ್ನೋ ಆಗಿದ್ರೆ ಅದಕ್ಕಿಂತ ಡಾರ್ಕ್ ಶೇಡ್. ಇದು ಬಂದು ಪರ್ಪಲ್ದು, ಇದು ಕೂಡ ಮ್ಯಾಟ್. ಎಷ್ಟು ಡಾರ್ಕ್ ಆ್ಯಂಡ್ ಎಷ್ಟು ಇದು ಬರುತ್ತೆ ಒಂದೇ ಲೈನ್ಗೆ ಸ್ಟ್ರೋಕ್ಗೆ ಅಂದರೆ, ನಾನು ತೊಗೊಂಡಾಗ್ಲಿಂದ ಇನ್ನು ಶಾರ್ಪೇ ಮಾಡಿಲ್ಲ ನೋಡಿ, ಎಷ್ಟು ಡಾರ್ಕಾಗಿ ಕಾಣುತ್ತೆ ಅಂತ. ಈ ಥರ ಕೂಡ ಹಚ್ಕೊಳ್ಬೋದು, ಬಟ್ ಐ ಲೈಕ್ ಬಿಟ್ ಪಿಂಕಿಶ್ ಕಲರ್. ಇದು ಫುಲ್ ಬ್ರೌನ್ ಕಲರು, ನಾನು ಸ್ವಲ್ಪ ಪಿಂಕ್
ಇರಬೇಕು ಅಂತ ಇಷ್ಟಪಡ್ತೀನಿ. ಸಮ್ ಎಕ್ಸ್ಟ್ರಾ ಒಕೇಷನ್ಸ್ಗೆ, ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ, ಆಚೆ ಹೋಗಬೇಕಾದ್ರೆ ಆಗೆಲ್ಲ ಪಿಂಕ್ ಇರಬೇಕು ಅಂತ. ಸೊ ಇದು ಫುಲ್ ಬ್ರೌನ್ ಆಯ್ತಲ್ವಾ, ಅದಕ್ಕೆ ನಾನು ಈ ಪಿಂಕ್ ಕಲರ್ದು ಲಿಪ್ ಗ್ಲಾಸ್ ಹಚ್ತಾ ಇದ್ದೀನಿ. ಇದು ಒಂದು ಕಲರ್ ಬಾರ್ದು. ಆಲ್ಮೋಸ್ಟ್ ನನ್ನ ಲಿಪ್ ಕಲರೇ ಆಯ್ತಲ್ವಾ. ಇದು ಬಿಟ್ಟರೆ ಇದ್ರ ಜೊತೆ ನಾನು ಪಿಂಕ್ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಲೈಟ್, ನಾನು ಇದ್ರ ಕೂಡ ಸ್ವ್ಯಾಚ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇದು ನಾನು ಈಗ ಯಾವ್ದಾದ್ರು ಹಚ್ಚಿದ್ನೋ ಯಾವುದೂ ಲಾಂಗ್ ಲಾಸ್ಟಿಂಗ್ ಅಲ್ಲ, ತುಂಬ ಬೇಗ ಹೊರಟೋಗುತ್ತೆ. ಏನಾದರೂ ತಿಂದರೆ ಮುಟ್ಟಿದ್ರೆ ಹೊರಟೋಗುತ್ತೆ, ಡ್ರೆಸ್ ಹಾಕ್ಕೊಂಡ್ರೆ ಡ್ರೆಸ್ಗೂ ಮೆತ್ಕೊಳ್ಳುತ್ತೆ. ಇದು ಬಿಟ್ಟರೆ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಬರುತ್ತೆ, ಅದರಲ್ಲೂ ಕೂಡ ನ್ಯೂಡ್ ಇದೆ, ಪಿಂಕ್ ಶೇಡಲ್ಲಿದೆ. ನಾನು ಒಂದು ತೋರಿಸ್ತೀನಿ, ಇದೆರಡು ನಾನು ಯೂಶ್ವಲಿ ಯೂಸ್ ಮಾಡೋದು. ನೋಡಿ, ಫುಲ್ ಬ್ರೌನ್ ಇದೆ, ಇದು ಸ್ವಲ್ಪ ಚೇಂಜ್ ಇದೆ ಅಲ್ವಾ, ಇದು ಸ್ವಲ್ಪ ಪಿಂಕ್ ಪಿಂಕ್ ಮಿಕ್ಸ್ ಇದೆ. ಇದರ ಸ್ವ್ಯಾಚ್ ಕೂಡ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇದು ಬ್ರೌನ್ ಆ್ಯಂಡ್ ಪಿಂಕಲ್ಲಿ, ಅದು ಬಿಟ್ಟರೆ ಇದು ಎರಡು ಪಿಂಕ್, ಒಂದು ಡಾರ್ಕ್ ಪಿಂಕ್ ಒಂದು ಲೈಟ್ ಪಿಂಕ್. ಇದು ಕೂಡ ಸ್ವ್ಯಾಚ್ ನಿಮಗೆ ಮಾಡಿ ತೋರಿಸ್ತೀನಿ. ಇದು ಒಂದೊಂದಕ್ಕೇ ಆಲ್ಮೋಸ್ಟ್ 200-300 ಆಗುತ್ತೆ. ಈಗ ಬೇಸಿಕ್ಕಾಗಿ ನಮಗೆ ಯಾವ ಕಲರ್ ತೊಗೊಳ್ಬೇಕು ಅಂತಲೇ ಗೊತ್ತಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾವು, ಇಷ್ಟೆಲ್ಲ ಹಾಕೋದಕ್ಕಾಗಲ್ಲ ಅನ್ನೋ ಹಾಗಿದ್ರೆ ಬೆಸ್ಟ್ ಆಪ್ಷನ್ ಬಂದು ಇದು ಎಸ್ಕ್ಯೂ ಮಿನೀಸ್ ಅಂತ. ಇದರಲ್ಲಿ 12 ಶೇಡ್ಸ್ ಇದೆ. ನಾನು ಯಾವುದ್ಯಾವುದು ರೆಡ್, ಪಿಂಕ್, ಬ್ರೌನ್ ಅಂತ ಹೇಳಿದ್ನೋ ಆ ಥರ ಎಲ್ಲನೂ ಕೂಡ ಬೇರೆ ಬೇರೆ ಕಿಟ್ಗಳು ಸಿಗುತ್ತೆ. ನೀವು ತೊಗೊಂಡು ಟ್ರೈ ಮಾಡ್ಬೋದು ಯಾವುದು ನಿಮಗೆ ಸೂಟ್ ಆಗುತ್ತೆ ಅಂತ. ಸ್ವಲ್ಪ ಸ್ವಲ್ಪ ಮೈನ್ಯೂಟ್ ಚೇಂಜಸ್ಸಲ್ಲೂ ಕೂಡ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಶೇಡ್ಸು ಇರೋದ್ರಿಂದ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ಸ್ವ್ಯಾಚಸ್ ಕೂಡ ತೋರಿಸ್ತೀನಿ. ಆ್ಯಂಡ್ ಇದರ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇದನ್ನು ನೀವು ಯಾವುದು ನಿಮಗೆ ಶೇಡ್ ಸೂಟ್ ಆಗೋದಿಲ್ವೋ ಅಥವಾ ನಿಮ್ಮ ಫ್ರೆಂಡ್ಗೆ ಯಾವ್ದು ಸೂಟ್ ಆಗುತ್ತೋ ಅವ್ರ ಜೊತೆ ಶೇರ್ ಮಾಡ್ಕೊಳ್ಬೋದು. ಸೊ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಳ್ಳೋದು ಅಥವಾ 3 ಜನ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ನೇಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ ಜೊತೆ, ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ, ನಿಮಗೆ ಕರೆಕ್ಟ್ ಶೇಡ್ ಯಾವುದು ಅಂತ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದಂಗೆ ಆಗುತ್ತೆ. ಇದು ಬಿಟ್ಟರೆ ನಾನು ಯೂಶಲಿ ಪ್ರಿಫರ್ ಮಾಡೋದು ಈ ವೆಟ್ ಆ್ಯಂಡ್ ವೈಲ್ಡ್. ಇದು ಕೂಡ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ಸ್, ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಎಲ್ಲನೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಬಟ್ ಯಾರಿಗೆ ಡ್ರೈ ಲಿಪ್ಸ್ ಇರುತ್ತೋ ಅವರು ಇದನ್ನು ಯೂಸ್ ಮಾಡಬಾರ್ದು. ಕ್ರೀಮಿ ಲಿಪ್ಸ್ಟಿಕ್ಸ್ ನಾನು ಇದನ್ನು ಯಾವುದೋ ಮೊದಲು ಹಚ್ಕೊಂಡು ಆ ಥರ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ನೀವು ಫಸ್ಟ್ ಟೈಮ್ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಆನ್ಲೈನಲ್ಲಿ ಬೈ ಮಾಡಬೇಡಿ, ಶಾಪ್ಸಲ್ಲಿ ಟೆಸ್ಟ್ ಮಾಡಿಬಿಟ್ಟು ಬೈ ಮಾಡಿ. ಬಟ್ ಇನ್ನೂ ಒಂದು ಏನಂದರೆ, ಆನ್ಲೈನಲ್ಲಿ ಸಿಗೋಷ್ಟು ಆಫರ್ಸು ಡಿಸ್ಕೌಂಟ್ಸು ಅದರಲ್ಲಿ ಸಿಗೋದಿಲ್ಲ ನಿಮಗೆ ಅಂಗಡಿಗಳಲ್ಲಿ. ಈಗ ಪರ್ಪಲಲ್ಲೂ ತುಂಬ ಆಫರ್ಸ್ ನಡೀತಾ ಇದೆ ಸ್ನೇಹಿತರೆ, ಎಲ್ಲ ಬ್ರ್ಯಾಂಡ್ ಮೇಲೂ ಆಫರ್ಸ್ ಇದೆ. ಯಾವ್ಯಾವ ಬ್ರ್ಯಾಂಡ್ ಮೇಲೆ ಇದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾವುದು ಬ್ರ್ಯಾಂಡ್ ಬೇಕೋ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದರೆಲ್ಲ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ತುಂಬ ದಿನದಿಂದ ಕೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಯಾವ್ಯಾವ್ದು ಯೂಸ್ ಮಾಡ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ರಾಜೇಶ್ ಅವರು ಇವಾಗ ತಿಂಡಿ ತಿಂತಾ ಇದ್ದಾರೆ. ಬೆಳಿಗ್ಗೆನೆ ಏನೋ ಒಂದು ಕಾಮಿಡಿ ಆಯ್ತಪ್ಪ, ಎಲ್ಲಪ್ಪ ಇಟ್ಟೆ ನಾನು ಅದು ನನ್ನ 1 crore rupees, ಫ್ಯೂಚರ್ 1 crore rupees. ಈ 1 crore rupees ನನ್ಗೆ ಯಾವ್ದ್ರಲ್ಲಿ ಸಿಕ್ತು ಗೊತ್ತಾ, ರಾಜೇಶ್ ಅವರ ಶಾರ್ಟ್ಸಲ್ಲಿ. ಯೂಶಲಿ ಈಗ ಎಲ್ಲ ಆಚೆ ಹೋದ್ರೂ ಶಾರ್ಟ್ಸು ಇಲ್ಲ ಪೈಜಾಮಲ್ಲಿ ಹೋಗ್ತಾರೆ, ಪ್ಯಾಂಟ್ ಅಂತೂ ಹಾಕಂಗೆ ಇಲ್ಲ, ಅದು ಜೀನ್ಸ್ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಇರಲಿ, ಜೀನ್ಸ್ ಹಾಕಬೇಕಾದ್ರೂ ಕೂಡ ನನಗೆ ಅದ್ರಲ್ಲಿ 1 rupee ಸಿಕ್ಕಿರಲಿಲ್ಲ, ಯಾಕಂದರೆ ಇವರು ಎಲ್ಲ ಕ್ರೆಡಿಟ್ ಕಾರ್ಡ್ಗಳೇ ಯೂಸ್ ಮಾಡಿದ್ದು. ದುಡ್ಡು ಅಂತ ಇರೋದಿಲ್ಲ ಹೆಂಗಸರಿಗೆ, ವಾಶ್ ಹಾಕಬೇಕಾದ್ರೆ ಪ್ಯಾಂಟ್ಸಲ್ಲಿ ಹುಡುಕ್ತಾರೆ ಯಾಕೆ ಹೇಳಿ ದುಡ್ಡು ಸಿಗುತ್ತೆ ಅಂತ. ಇವ್ರದ್ರಲ್ಲಿ 1 paisa ಸಿಗಲ್ಲ. ನಾನು ಇದೇನು ಹೇಳಿದೆ, ಇವತ್ತು 1 rupee ಸಿಕ್ಕಿದೆ, ನೆಕ್ಸ್ಟ್ 1 crore ಸಿಗ್ಬೋದು ನೋಡ್ರಿ. ಜೋಬಲ್ ಅಲ್ಲ, ಲಾಟ್ರಿ ಹೊಡಿಬೋದು. ಶಾರ್ಟ್ಸ್ ಇಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಾನು ಚೆಕ್ ಮಾಡ್ಲಿಲ್ಲ ಇವ್ರದ ಜೀನ್ಸ್ ಅಲ್ಲೇ ಸಿಗಲ್ಲ ಶಾರ್ಟ್ಸ್ ಅಲ್ಲಿ ಸಿಗುತ್ತಾ ಅಂತ ತೆಗೆದು ನಾನು ವಾಚ್ ಹಾಕ್ತಾ ಇದ್ದೀನಿ. ಅವಾಗ ಕೆಳಗಡೆ ಟನ್ ಅಂತು, ಒಬ್ಬ ಎಂತ ಸರ್ಪ್ರೈಸಿಂಗ್ ಅಂತೀರಾ ನನಗೆ. ಅದೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನೂ ಮಾಡ್ಬೇಕು. ಸಿಕ್ಕಿದ ಸೀರುಂಡೆ ನೋಡ್ರಿ, 1 rupee ಸಿಕ್ಕಿದ ಸೀರುಂಡೆ ಅಂತ ಇಷ್ಟು ದಿನದಲ್ಲಿ ನನಗೆ ಅವರ ಪ್ಯಾಂಟ್ ಅಲ್ಲೋ ಅವರ ಶರ್ಟ್ ಅಲ್ಲೋ ದುಡ್ಡು ಅಂತ ಸಿಕ್ಕಿಲ್ಲ. ನಾನು ಹೇಳ್ತೀನಿ, ಸಿಕ್ಕಿದ್ರೆ ನಾನು ಇಟ್ಕೊಳ್ಳಲ್ಲ ಬಿಡ್ರಿ, ನಿಮಗೆ ಕೊಡ್ತೀನಿ, ಇಡ್ರಿ, ನಾನು ಹುಡುಕ್ತೀನಿ, ಅದಕ್ಕಾದ್ರೂ ಇಡ್ರಿ ಅಂತ. ನೋಡ ಇದೇನು ತೋರಿಸುತ್ತೆ ಗೊತ್ತಾ, ನಿನ್ನ ಗಂಡ ತುಂಬ ಕೇರ್ಫುಲ್ಲು, ಕೇರ್ಲೆಸ್ ಅಲ್ಲ ಅಂತ ತೋರಿಸುತ್ತೆ.
ಯಾರ್ಯಾರು ಇಟ್ಟಿದಾರೋ ಅವರೆಲ್ಲ ಕೇರ್ಲೆಸ್, ಇವ್ರೊಬ್ರೆ ಜಾಣರು. ಹೌದು ಆಬ್ವಿಯಸ್ಲಿ. ಹೆಂಗಂದ್ರೆ ಹೇಗೆ ಯೋಚನೆ ಅಂದರೆ ಅಲ್ಲ, ನೀವ್ ಇಟ್ಟರೆ ಪರವಾಗಿಲ್ಲ ತಾನೆ, ನಾನ್ ತಾನೇ ವಾಶ್ ಮಾಡೋಳು. ನಿಮ್ ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇಲ್ಲ ನಿಮ್ಗೆ? ಸರಿ, ನಂಬಿಕೆ ಪ್ರಶ್ನೆ ಅಲ್ಲ, ನನ್ನ ರೆಸ್ಪಾನ್ಸಿಬಿಲಿಟಿ ಏನ್ ಬಂತ ಅವಾಗ ನಂಬಿಕೆ ನಂಬಿಕೆ ಬಟ್ ನಂಬಿಕೆ ಇದೆ. ಒಟ್ನಲ್ಲಿ ನನಗೆ 10 ವರ್ಷ ಆಗ್ತಾ ಬಂತು ರೀ, ದುಡ್ಡಂತೂ ಸಿಕ್ಕಿಲ್ಲ. ನಿಮ್ಮೆಲ್ಲರಿಗೂ ಸಿಕ್ಕಿರುತ್ತೆ ಅಲ್ವಾ? ಶಬರಿ ತರ ಕಾಯ್ತಾ ಇರು, ಸಿಗುತ್ತೆ. ನಿಮ್ ಸಿಕ್ಕಿರುತ್ತೆ ಅಲ್ವಾ, ಕಮೆಂಟ್ ಮಾಡಿ ಸಿಕ್ಕಿದ್ಯೋ ಇಲ್ವೋ ನಿಮ್ಗೆ ಅಂತ ನಾನು ತೋರಿಸ್ತೀನಿ. ಅವ್ರು ಕಮೆಂಟ್ ಮಾಡಲ್ಲ, ಆತರ ಕಮೆಂಟ್ ಮಾಡಿದ್ರೆ ಅವ್ರ ಗಂಡ ಕೇರ್ಲೆಸ್ ಅಂತ ಗೊತ್ತಾಗುತ್ತೆ. ಹಂಗೇನಿಲ್ಲ ಹಂಗೇನಿಲ್ಲ, ನೀವು ಕಮೆಂಟ್ ಮಾಡಿ ಓಕೆ. ನಿಮ್ ಕಡೆಯಿಂದ ನನ್ಗೆ ಒಂದು ಚಿನ್ನ ಬಾಕಿ ಇದೆ, ರಾಜೇಶ್ ಕಡೆಯಿಂದ. ಭೀಮ್ ನಮ್ ವಾಸಲ್ಲಿ ನೀವೆಲ್ಲ ಕಮೆಂಟ್ ಮಾಡಿ ಹೇಳಿದ್ರಿ ಅಂದ್ಬಿಟ್ಟು ನನ್ಗೊಂದು ತೆಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈಗ್ಲೂ ಕೂಡ ಕಮೆಂಟ್ ಮಾಡಿ ಹೇಳಿ. ಆಯ್ತು, ಯಾರ್ಯಾರು ಎಷ್ಟೆಷ್ಟು ಜೋಬಲ್ ಸಿಕ್ಕಿದೆ ಅಂತ ಹೇಳಿ. ಟೋಟಲ್ ಹೇಳ್ಬೇಕಾ? ಮ್ಯಾಕ್ಸಿಮಮ್ ಯಾವತ್ ಯಾರಿಗೆ ಏನ್ ಸಿಕ್ಕಿದೆ ಅಂತ. ಯಾವತ್ತಾದ್ರೂ ಒಂದು ದಿನ ಸಿಕ್ಕಿರುತ್ತೆ ತಾನೆ, ಎಷ್ಟು ಸಿಕ್ಕಿತ್ತು ಅಂತ ಹೇಳಿ ಸಾಕು. ಹಿಂದೆ ಹೆಂಗ್ ಜೋಡಿಸಿಟ್ಟಿದ್ರೆ ವಾಶ್ ಗಿಡದಲ್ವಾ ಪ್ಲೇಟ್ಗಳನ್ನ ನೋಡ್ರಿ, ಎಲ್ಲಾನು ನಾವೇ ಮಾಡ್ಬೇಕಾ? ಇಡ್ಲಿ ಖಾಲಿ ಚಟ್ನಿ ಮಾಡ್ತಿದ್ದೆ. ಸೆಕೆಂಡ್ ಮಿರಾಕಲ್ ಇವತ್ತು ನಮ್ಮ ಮನೇಲಿ. ಯಾಕಂಗೆ, ಇಡ್ಲಿ ಕಡಿಮೆ ಆಯ್ತಾ ಚಟ್ನಿ ಜಾಸ್ತಿ ಆಯ್ತಾ? ಇಲ್ಲ, ಇಡ್ಲಿ ಕರೆಕ್ಟ್ ಆಗಿತ್ತು, ನಿನ್ನ ಜೊತೆ ಮಾತಾಡ್ತಾ ಮಾತಾ ಚಟ್ನಿ ಕಡಿಮೆ ಕಡಿಮೆ ತಿಂದ್ರಾ? ನಮ್ಮ ಮನೇಲಿ ಯಾವಾಗ್ಲೂ ಚಟ್ನಿನ ಶಾರ್ಟೇಜ್. ಯಾಕೋ ಚಟ್ನಿ ಕಡಿಮೆ ಮಾಡಿದ್ಯಾ ಅಂತಾನೆ ಕೇಳೋರು. ಇವತ್ತು ಇಡ್ಲಿ ಖಾಲಿ ಆಗ್ಬಿಟ್ಟಿದೆ, ಚಟ್ನಿ ಮಿಕ್ಕೋಗಿದೆ. ಏನಪ್ಪ ಇಷ್ಟೊಂದು ಮಿರಾಕಲ್ ನಮ್ಮ ಮನೇಲಿ ಇವತ್ತು ನೋಡೋಣ, ಇನ್ನ ಎಂಡ್ ಆಫ್ ದ ಡೇ ಇನ್ನೇನೇನಾಗುತ್ತೆ ಅಂತ. ಎಷ್ಟು ಬಿಸಿಲಿದೆ, ಇದಕ್ಕಿದಂಗೆ ಮಳೆ ಬಂದ್ಬಿಡ್ತು. ಸೊ ಇದನ್ನೇನು ಅನ್ಬೇಕು, ದೊಡ್ಡ ಮಿರಾಕಲ್ಲ? ಏನು ಜೋರು ಬರ್ತಿದೆ ನೋಡಿ ಮಳೆ. ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಯಿತು, ಮಳೆ ಬಂದಾಗ ಶುರು ಆದಾಗ ಬಿಸಿಲು ಹಾಗೇ ಇತ್ತು. ಇನ್ನು ಅಡುಗೆಗೆ ಇವತ್ತು ಸೋರೆಕಾಯಿ ಗೊಜ್ಜು ಮಾಡಿದ್ದೀನಿ, ಇದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮೊದಲೇ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇನ್ನು 1 ನಿಮಿಷನೂ ಆಗಿಲ್ಲ, ಆಗಲೇ ಮಳೆ ನಿಂತ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಡ್ತು, ನೀವು ಕಡಿಮೆನೇ ಆಗೋಯ್ತು. 6 ಗಂಟೆಗೆ ಫುಲ್ ಕತ್ಲೆ ಥರ ಆಗ್ಬಿಟ್ಟಿದೆ, ಇನ್ನು 6 ಇಲ್ಲ, ಆಗಲೇ ಮಳೆ ಬಂತಲ್ವಾ, ಬಂದು 1 ನಿಮಿಷಕ್ಕೆ ನಿಂತೋಯ್ತು. ಈಗ ಫುಲ್ ಜೋರು ಬರ್ತಾ ಇದೆ. ರಾಜೇಶ್ಗೆ ಸ್ವಲ್ಪ ತರಕಾರಿ ತರಬೇಕಿತ್ತು, ಕಳಿಸಿದ್ದೆ. ಇವತ್ತು ಬಾಯಿಲ್ಡ್ ಎಗ್ ಮಾಡೋಣ ಅಂದ್ಕೊಂಡು ಬಾಯಿಲ್ಡ್ ಎಗ್ ತೊಗೊಂಡ್ಬರೋದು, ಸಾರಿ ಎಗ್ ತೊಗೊಂಡ್ಬರೋದು ಅಂತ ಕಳಿಸಿದ್ದೆ. ಎಲ್ಲಿ ಸಿಗಾಕೊಂಡಿದ್ದಾರೋ ಗೊತ್ತಿಲ್ಲ. ಅವ್ರು ರೇನ್ಕೋಟ್ ಗೊತ್ತಿಲ್ಲ, ಅಲ್ಲಿ ಆಚೆ ಹಾಕಿದ್ರು. ನಾನು ಇವತ್ತು ಬಟ್ಟೆ ಹೋಗ್ಬಿದ್ನಲ್ಲ, ಒಣಗಾಕಿದ್ದೀನಿ ಕಾಣ್ತಿಲ್ಲ. ತೊಗೊಂಡು ಹೋಗಿದ್ರೆ ಬಚಾವು, ಇಲ್ಲ ಅಂದರೆ ಇವತ್ತು ಲೇಟು, ಇಲ್ಲ ಅಂದ್ರೆ ನೆನ್ಕೊಂಡು ಬರ್ತಾರೆ. ಈಗ ಈ ಚಳಿಗೆ ಏನಾದರೂ ಒಂದು ಚಟ್ಪಟ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಡಿಶ್ ಮಾಡೋದನ್ನು ತೋರಿಸ್ತೀನಿ. ಈವ್ನಿಂಗ್ ಸ್ನ್ಯಾಕ್, ಹೆಲ್ತಿ ಸ್ನ್ಯಾಕ್, ಮಕ್ಕಳಿಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಆವಾಗವಾಗ ಮಾಡ್ಬೋದು. ಇದು ಒಂದ್ಸರಿ ಸಾನು ಸ್ಕೂಲಲ್ಲಿ ಕುಕಿಂಗ್ ಕಾಂಪಿಟೇಷನ್ ಇತ್ತು ಫಾರ್ ಫಾದರ್ಸ್, ಅದರಲ್ಲಿ ಇದನ್ನು ಮಾಡಿದ್ರು. ಅವ್ರಿಗೆ ಎಷ್ಟೇ ಪ್ರೈಸ್ ಬಂದಿತ್ತು, ಫಸ್ಟ್ ಪ್ರೈಸ್ ಅನಿಸುತ್ತೆ, ಯಾಕಂದರೆ ಟ್ರೋಫಿ ಬಂದಿದೆ ಕರೆಕ್ಟು. ಇದು 2 ಇಯರ್ಸ್ ಬ್ಯಾಕ್ ಆಗಿರುತ್ತೆ, 2 ಸಾನು ನರ್ಸರಿಯಲ್ಲಿದ್ದಾಗ ಆಗಿದ್ದು. ಏನೇನು ಮಾಡಿದ್ರು ಗೊತ್ತಾ, ಟೊಮ್ಯಾಟೊ ಮಸಾಲ ಮಾಡಿದ್ರು, ಲೆಮನ್ ರೈಸ್ ಮಾಡಿದ್ರು, ಇನ್ನು ಒಂದು ಸ್ಮೂತಿ ಮಾಡಿದ್ರು, ಐಸ್ ಕ್ರೀಮ್ ಹಾಕಿ ಫ್ರೂಟ್ ಹಾಕಿ ಒಂದು ಸ್ಮೂತಿ ಮಾಡಿದ್ರು. ಪ್ರೈಸ್ ಬಂದಿತ್ತು ರಾಜೇಶ್ ಅವ್ರಿಗೆ. ಆ ಡಿಶ್ನ ಇವತ್ತು ಮಾಡಿ ತೋರಿಸ್ತೀನಿ. ಈ ಡಿಶ್ ಹೆಸರು ಬಂದು ಟೊಮ್ಯಾಟೊ ಮಸಾಲ ಅಂತ. ಮೊದಲಿಗೆ ನಾನು ಟೊಮ್ಯಾಟೋಸ್, ಇದು ಜಾಮೂನ್ ಟೊಮ್ಯಾಟೋಸು, ಹುಳಿ ಟೊಮ್ಯಾಟೊ ಹಣ್ಣು ಅಲ್ಲ, ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ತುಂಬಾ ಜ್ಯೂಸಿ, ತುಂಬಾ ಹುಳಿ ಹೊಡೆಯುತ್ತೆ. ಇದು ನೋಡ್ಬೋದು ನಾನು ಯಾವ ಥಿಕ್ನೆಸ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇದು 2 ಟೊಮ್ಯಾಟೊನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಉಪ್ಪನ್ನು ಉದುರಿಸ್ತೀನಿ. ಮೊದಲಿಗೆ ಮೇಲ್ಗಡೆಯಿಂದ ಹಾಕಿಬಿಟ್ಟು ಅದನ್ನು ಉಲ್ಟಾ ಮಾಡಿಬಿಟ್ಟು ಮತ್ತೊಮ್ಮೆ ಉಪ್ಪು ಹಾಕ್ತೀನಿ. ಸೊ ಎರಡೂ ಕಡೆಯೂ ಉಪ್ಪು ತಗಲಿರಬೇಕು ಅಂತ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್, ನೀವು ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈ ಸಮೋಸ ಜೊತೆ ಎಲ್ಲ ಕೊಡ್ತಾರಲ್ಲ ಅದು, ಅದು ಒಂದು ಲೇಯರ್ ಹಾಕಿಬಿಟ್ಟು ಬೇಕಿದ್ರೆ ಈ ಚಿಲ್ಲಿ ಪೌಡರ್ನ ಮೇಲ್ಗಡೆಯಿಂದ ಉದುರಿಸ್ಕೊಳ್ಬೋದು. ಚಿಲ್ಲಿ ಪೌಡರ್ ಆದಮೇಲೆ ಇದಕ್ಕೆ ನಮಗೆ ಬೇಕಾಗಿರೋದು ಕ್ಯಾರೆಟ್, ಈರುಳ್ಳಿ, ಕಾಂಗ್ರೆಸ್ ಬೀಜ, ಸೇವ್ ಪೂರಿ. ಸೇವ್ ಸಿಕ್ಕಿಲ್ಲ ನನಗೆ, ಸೊ ಬಾಕಿದೆಲ್ಲನೂ ನಾನು ಹಾಕ್ತಾ ಇದ್ದೀನಿ.
ಇದು ದಪ್ಪ ದಪ್ಪ ಟೊಮ್ಯಾಟೋನ ಇದ್ದಾಗ ಇನ್ನ ಚೆನ್ನಾಗಿರುತ್ತೆ ಆದರೆ ನಮಗೆ ನನಗೆ ಮತ್ತೆ ಸಾನುಗೆ ಇಷ್ಟ ಸೈಜ್ ಕರೆಕ್ಟ್ ಇನ್ನ ಸ್ವಲ್ಪ ದಪ್ಪ ಇದ್ಬಿಟ್ರೆ ಬಾಳೆಡೆ ನುಗ್ಗಸಕ್ಕೆ ಆಗೋದಿಲ್ಲ ಅಂಡ್ ಅದು ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿದಾಗ ಮಸಾಲೆ ಅರ್ಧ ಕೆಳಗಡೆ ಬಿದ್ದೋಗುತ್ತೆ ಸೋ ಈ ಸೈಜ್ ಇಂದ ಸಾನುನ ಎಂಜಾಯ್ ಮಾಡ್ತಾಳೆ ನನಗೂ ಇಷ್ಟ ಅಂಡ್ ರಾಜೇಶ್ ಅಂತ ತುಂಬಾನೇ ಫೇವರೇಟ್ ಅವರಿಗೆ ದಪ್ಪ ದಪ್ಪ ಟೊಮ್ಯಾಟೋ ಹಣ್ಣಲ್ಲಿ ಅಗ್ಗಗ್ಲಿಕ್ ಮಾಡ್ಕೊಡ್ತೀನಿ ಬಾಯಿಗೆ ಹಾಕಿದ ತಕ್ಷಣ ಬಾಯಲ್ಲಿ ತುಂಬಿಕೊಂಡು ಬಿಡುತ್ತೆ ಫುಲ್ ಎಂಜಾಯ್ ಮಾಡ್ತಾರೆ ಅವರು ಸೋ ನಾನು ಮೊದಲೇ ಹೇಳಿದಾಗೆ ಕೊನೆಯಲ್ಲಿ ಪುರಿ ಹಾಕ್ತಾ ಇದೀನಿ ಇದರ ಜೊತೆ ಸೇವ್ ಹಾಕಿದಾಗ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇದು ಹೀಗೆ ಮಾಡಬೇಕು ಅಂತಾನೂ ಇಲ್ಲ ಇದಕ್ಕೆ ನಿಮ್ಮ ಓನ್ ಟ್ವಿಸ್ಟ್ ಅನ್ನು ಕೊಡ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಕೂಡ ಹಾಕ್ಬೋದು ಗ್ರೀನ್ ಚಟ್ನಿ ಹಾಕ್ಬೋದು ಸಾಸ್ ಎನಿಥಿಂಗ್ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಆ ತರಕಾರಿನ ಹಾಕ್ಬಿಟ್ಟು ಹಾಗೆ ಡೆಕೋರೇಟ್ ಮಾಡಿ ಕೂಡ ಕೊಡ್ಬೋದು ಟ್ರೈ ಮಾಡಿ ಟೈಮ್ ಬಂದು 7:30 ಸಕ್ಕತ್ತಾಗಿ ಮಳೆ ಬರ್ತಾ ಇದೆ ಮಧ್ಯಾಹ್ನ ಬಂದು ನಿಂತ್ಕೊಳ್ತು ಸಂಜೆ ಸ್ವಲ್ಪ ಬಂತು ಅದಕ್ಕಿಂತ ಜೋರು ಬರ್ತಾ ಇದೆ ಈಗ ರಾಜೇಶ್ ಹೋಗಿದ್ರಲ್ಲ ಅಲ್ಲೇನೂ ಇಲ್ವಂತೆ ಮನೆಗೆ ಬಂದ ಮೇಲೆ ಜೋರಾಗ್ಬಿಟ್ಟಿದೆ ಅವ್ರು ನೆಂದಿಲ್ಲ ಸದ್ಯಕ್ಕೆ ಎಲ್ಲೋ ನಿಂತು ಬಂದಿದ್ದಾರೆ ಸೊ ಈಗ ಟಿ ವಿ ಫ್ರಿಜ್ ಎಲ್ಲನೂ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಸಖತ್ತಾಗಿ ಗುಡುಗು ಬರ್ತಾ ಇದೆ ಭಯ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟಿದ್ದೀನಿ ಸೊ ಸಾನು ಜೊತೆ ಈಗ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಆಮೇಲೆ ಹೋಗ್ಬಿಟ್ಟು ರೊಟ್ಟಿ ಮಾಡ್ತೀನಿ ಈಗ ನಾವು ವರ್ಲ್ಡ್ ಗೇಮ್ ಆಡ್ತಾಯಿದ್ವಿ ಸಾನು ಗೆಟ್ಟಿ ಈ ಎರಡೇ ಜಾಸ್ತಿ ಬರ್ತಾ ಇದೆ ಅವಳಿಗೆ ಗೊತ್ತಾಗ್ತಾನೆ ಇಲ್ಲ ಲಾಸ್ಟಲ್ಲಿ ಈಗ ಈಟ್ ಅಂತ ಬಂದಿತ್ತು ಈಗ ನಾನು ಕಂಟಿನ್ಯೂ ಮಾಡಬೇಕು ಓಕೆ ಸ್ನೇಹಿತರೆ ಇವತ್ತಿನ ದಿನ ನಮ್ಮದು ಹೀಗಿತ್ತು ಸಿಗೋಣ ಮುಂದಿನ ವೀಡಿಯೋಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಅಂತ ತುಂಬ ಜನಕ್ಕೆ ಶೇರ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್